ನೀವು ನೋಡ್ತಾ ಇದ್ರಾ, ಇದು ಸುಜಲಾ ಶಿಕ್ಷಣ ಸಂಸ್ಥೆ ಅರ್ಪಿಸುವ ಹೆಚ್ಸಿಎನ್ ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಕೋವಿಡ್ 19 ಹಾಟ್ಸ್ಪಾಟ್ ಆಗಿರುವ ದೆಹಲಿಯ ನಿಜಾಮುದ್ದೀನ್ ಮಸೀದಿ ಕಾರ್ಯಕ್ರಮ. ಜಿಲ್ಲೆಯಲ್ಲಿ ದೆಹಲಿ ಸೋಂಕಿಲ್ಲ ಎಂದ ಜಿಲ್ಲಾಧಿಕಾರಿ ಆರ್ ಗಿರೀಶ್. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಮನವಿ. ಬೂದಿ ಮುಚ್ಚಿದ ಕೆಂಡದಂತಿದ್ದ ಆಲೂರು ಜೆಡಿಎಸ್ ಭಿನ್ಮತ ಸ್ಫೋಟ. ಸಂಸದರ ಎದುರೆ ಮಾತಿನ ಚಕಮಕಿ. ಸಮಾಧಾನ ಪಡಿಸಿದ ಪ್ರಜ್ವಲ್ ರೇವಣ್ಣ. ಗುಜರಾತ್ನಲ್ಲಿ ಸಮಸ್ಯೆಗೆ ಸಿಲುಕಿದ್ದ ಆಲೂರು ತಾಲೂಕಿನ ಯುವಕರು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ ವಿಡಿಯೋ. ತಾಲೂಕು ಬಿಜೆಪಿ ಮುಖಂಡರ ಮನವಿಗೆ ಸ್ಪಂದಿಸಿ ನೆರವು ನೀಡಿದ ರಾಷ್ಟ್ರೀಯ ನಾಯಕರು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹರಡುವುದನ್ನು ತಡೆಗಟ್ಟುವ ಉದ್ದೇಶದಿಂದ ಮಾರ್ಚ್ 14 21 ದೆಹಲಿಗೆ ಹೋಗಿ ಬಂದವರ ಮಾಹಿತಿಗಳನ್ನು ಜಿಲ್ಲಾಡಳಿತಕ್ಕೆ ಒದಗಿಸಬೇಕೆಂದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹರಡದಂತೆ ಜಿಲ್ಲಾಡಳಿತದ ವತಿಯಿಂದ ಅಗತ್ಯ ಕ್ರಮ ಕೈಗೊಂಡಿದ್ದು, ಜಿಲ್ಲೆಯಲ್ಲಿ ಈವರೆಗೆ ಯಾವುದೇ ಕೊರೋನಾ ಸೋಂಕು ಪತ್ತೆಯಾಗಿಲ್ಲ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಕಳೆದ ಮಾರ್ಚ್ 14 ದೆಹಲಿಗೆ ಹೋಗಿ ಬಂದವರ ಮಾಹಿತಿ ಅತ್ಯಗತ್ಯವಾಗಿದ್ದು, ಮಾಹಿತಿ ಇದ್ದವರು ಜಿಲ್ಲಾಡಳಿತದ ದೂರವಾಣಿ ಸಂಖ್ಯೆಗೆ ಮಾಹಿತಿ ನೀಡಬೇಕೆಂದು ಮನವಿ ಮಾಡಿದರು. ಅಲ್ಲದೆ ದೇಶದಲ್ಲಿ ಕೋವಿಡ್ ಹಾಟ್ಸ್ಪಾಟ್ ಎಂದು ಗುರುತಿಸಿರುವ ದೆಹಲಿಯ ನಿಜಾಮುದ್ದೀನ್ ತಬ್ಲಿಕ್ ಮರ್ಕಜ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ 16 ಮಂದಿಯ ಪಟ್ಟಿಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡು ಹಂತದಲ್ಲಿ ನೀಡಿದ್ದು, ಇದರಲ್ಲಿ ಈಗಾಗಲೇ 6 ಮಂದಿಯನ್ನು ಗುರುತಿಸಿದ್ದು, ಅವರುಗಳಲ್ಲಿ ಯಾವುದೇ ಕೊರೋನಾ ಸೋಂಕು ಕಂಡು ಬಂದಿಲ್ಲವೆಂದು ಅವರು ಮಾಹಿತಿ ನೀಡಿದರು. ಅಲ್ಲದೆ 4 ದೆಹಲಿ ಸರ್ಕಾರ ದೆಹಲಿಯಲ್ಲಿಯೇ ಹೋಮ್ ಕ್ವಾರಂಟೈನ್ನಲ್ಲಿರಿಸಿದ್ದು, ಉಳಿದ 3 ದೆಹಲಿಯಲ್ಲಿಯೇ ವಾಸಿಸುತ್ತಿದ್ದಾರೆಂದು ತನಿಖೆಯಿಂದ ದೃಢಪಟ್ಟಿದೆ ಎಂದ ಅವರು, 4 ಕುಂದಾಪುರ, ವಾರಂಗಲ್ ಹಾಗೂ ಜಮ್ಮು ಕಾಶ್ಮೀರದ ಕಡೆ ತೆರಳಿದ್ದಾರೆಂದು ವಿವರಿಸಿದರು. ಆದ್ದರಿಂದ ಜಿಲ್ಲೆಯಲ್ಲಿ ಯಾರೂ ಆತಂಕ ಪಡುವ ಅಗತ್ಯವಿಲ್ಲವೆಂದ ಅವರು, ಜನರು ಅನಗತ್ಯವಾಗಿ ಮನೆಯಿಂದ ಹೊರಬರದಂತೆ ಮನವಿ ಮಾಡಿದರು. ಗುಂಪು ಗುಂಪಾಗಿ ಸಂಚರಿಸಬಾರದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಂತೆ ಅವರು ಮನವಿ ಮಾಡಿದರು. ಡೆಲ್ಲಿನಲ್ಲಿ ಒಂದು ಕೋವಿಡ್ ಹಾಟ್ಸ್ಪಾಟ್ ಕ್ರಿಯೇಟ್ ಆಗಿದೆ. ನಮಗೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ ಮೂಲಕವಾಗಿ ಆ ಹಾಟ್ಸ್ಪಾಟ್ನಲ್ಲಿ ಇದ್ದವರ ಎಲ್ಲ CDR ಡಂಪ್, ಡೆಲ್ಲಿ ಎಂಥದ್ದು ಕಾಲ್ ಡಂಪನ್ನು ನಮಗೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ 2 ಪಟ್ಟಿಗಳಲ್ಲಿ ಬಂದಿರುತ್ತದೆ. ಮೊದಲನೇ ಪಟ್ಟಿಯಲ್ಲಿ 15 ಜನರದು ಹಾಸನ ಜಿಲ್ಲೆಯ ವ್ಯಕ್ತಿಗಳು ಆ ಪ್ರದೇಶದಲ್ಲಿ ಈಗ ಇರುವ ಬಗ್ಗೆ ಮಾಹಿತಿಯಿಂದ ಆ ಮಾಹಿತಿಯನ್ನು ನಮಗೆ ಶೇರ್ ಮಾಡಿದ್ದಾರೆ. ಎರಡನೇ ಪಟ್ಟಿ 2 ಒಟ್ಟು 2 ಬಂದಿರ್ತಾರೆ, ಅದರಲ್ಲಿ ಒಬ್ಬರು ರಿಪೀಟ್ ಆಗಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಗೆ ಸಂಬಂಧಿಸಿದ 16 ಜನರು ಆ ಡೆಲ್ಲಿ ಹಾಟ್ಸ್ಪಾಟಲ್ಲಿ ಇರುವ ಬಗ್ಗೆ ಮಾಹಿತಿ ಬಂದಿದೆ. ಅದರಲ್ಲಿ ನಾವು 4 ಜನರನ್ನು ಹಾಸನದಲ್ಲಿ ಹೋಮ್ ಕ್ವಾರಂಟೈನ್ ಮಾಡಿಸಿದ್ದೀನಿ. ಅದರಲ್ಲಿ ಅವ್ರಿಗೆ ಯಾವುದೇ ರೋಗ ಲಕ್ಷಣಗಳಿಲ್ಲ. ಒಬ್ಬರು ನಮ್ಮ ಸೂಪರ್ವೈಸ್ಡ್ ಐಸೋಲೇಷನ್ ಸೆಂಟರ್ ಹಾಸನಲ್ಲಿದ್ದಾರೆ, ಅವ್ರಿಗೂ ಸಹ ಯಾವುದೇ ರೋಗ ಲಕ್ಷಣ ಇಲ್ಲ. ಡೆಲ್ಲಿನಲ್ಲಿ ಹೋಮ್ ಕ್ವಾರಂಟೈನ್ ಡೆಲ್ಲಿ ಸರ್ಕಾರದವರೇ ಮಾಡಿದ್ದಾರೆ. ಅಲ್ಲಿ 4 ಜನ ಇದ್ದಾರೆ, ಅವರು ಹಾಸನಕ್ಕೆ ವಾಪಸ್ ಬಂದಿಲ್ಲ, ಡೆಲ್ಲಿನಲ್ಲೇ ಇದ್ದಾರೆ. ಇನ್ನು 3 ಜನ ಡೆಲ್ಲಿನಲ್ಲೇ, ಅವ್ರ ಕಾಲ್ ರೆಕಾರ್ಡಿಂಗ್ ಪ್ರಕಾರ ಡೆಲ್ಲಿನಲ್ಲೇ ಇದ್ದಾರೆ, ಅವರು ಸಹ ಹಾಸನಕ್ಕೆ ಹಿಂದಿರುಗಿ ಬಂದಿಲ್ಲ. ನಮ್ಮ ಹಾಸನದವರು ಅನ್ನಲಾದ 3 ಜನ ನಮ್ಮ ಹಾಸನ ಜಿಲ್ಲೆ ಬಿಟ್ಟು ಹೊರಗಡೆ ಇದ್ದಾರೆ. ಒಬ್ಬರು ಕುಂದಾಪುರದಲ್ಲಿ, ಒಬ್ಬರು ವಾರಂಗಲ್ನಲ್ಲಿ, ಒಬ್ಬರು ಜಮ್ಮು ಕಾಶ್ಮೀರದಲ್ಲಿದ್ದಾರೆ. ಸೊ ಅವರು ಸಹ ನಮಗೆ ವಾಪಸ್ ಬಂದಿಲ್ಲ. ಇನ್ನೊಬ್ಬರು ಕೊಡಗು ಜಿಲ್ಲೆಗೆ ಸೇರಿದವರೊಬ್ಬರು ಹಾಸನ ಜಿಲ್ಲೆಗೆ ಬಂದಿದ್ದಾರೆ. ಅವರು ಈ ಹಾಟ್ಸ್ಪಾಟ್ ಏರಿಯಾದಲ್ಲಿದ್ದರು, ಅವರನ್ನು ಸಹ ನಾವು ಕ್ವಾರಂಟೈನ್ ಮಾಡಿದ್ದೀವಿ, ಅವರಲ್ಲೂ ಸಹ ಯಾವುದೇ ರೋಗ ಲಕ್ಷಣಗಳಿಲ್ಲ. ಒಟ್ಟಾರೆಯಾಗಿ ಹಾಸನಕ್ಕೆ ಸಂಬಂಧಿಸಿದವರು ಆ ಹಾಟ್ಸ್ಪಾಟ್ ರೀಜನಲ್ಲಿದ್ದವರು ಎನ್ನುವ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಾಲಿ ಇರುವವರೆಲ್ಲರನ್ನು ನಾವು ಹೋಮ್ ಕ್ವಾರಂಟೈನ್ ಅಥವಾ ಐಸೋಲೇಷನ್ ಸೆಂಟರ್ನಲ್ಲಿ ಇಟ್ಟಿದ್ದೇವೆ. ಸಂಸದ ಪ್ರಜ್ವಲ್ ರೇವಣ್ಣ ಆಲೂರಿನ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದಲ್ಲದೆ ಕೋವಿಡ್ 19 ವಿಶೇಷ ಐಸೋಲೇಷನ್ ಕೊಠಡಿ, ಪಟ್ಟಣದ ಹೊಸದಾಗಿ ಸ್ಥಳಾಂತರಗೊಂಡಿರುವ ಸಂತೆ ಮಾರುಕಟ್ಟೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ತೆರೆದಿರುವ ನಿರಾಶ್ರಿತರ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ನಂತರ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ತಾಲೂಕು ಮಟ್ಟದ ಕೋವಿಡ್ 19 ಜಾಗೃತಿ ಸಮಿತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ತಾಲೂಕು ಆಡಳಿತ, ಪೊಲೀಸ್, ವೈದ್ಯರು, ಆಶಾ ಕಾರ್ಯಕರ್ತೆಯರು, ಮಾಧ್ಯಮ ಪ್ರತಿನಿಧಿಗಳು, ಪತ್ರಿಕಾ ವರದಿಗಾರರು ತಮ್ಮ ಕುಟುಂಬವನ್ನು ಮರೆತು ಕೆಲಸ ಮಾಡುತ್ತಿದ್ದಾರೆ. ಇವರೆಲ್ಲರಿಗೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿದ ಸಂಸದರು, ಸಂಸದ ನಿಧಿಯಿಂದ ಜಿಲ್ಲೆಯಲ್ಲಿರುವ ಆಸ್ಪತ್ರೆಗಳಿಗೆ ಅವಶ್ಯಕವಾಗಿ ಬೇಕಾಗಿರುವ ಸಲಕರಣೆಗಳನ್ನು ಕೊಳ್ಳಲು 1 ಕೋಟಿ ರೂಪಾಯಿ ಮೀಸಲಿಡುತ್ತೇನೆ. ಆಶಾ ಕಾರ್ಯಕರ್ತರಿಗೆ ವಾರಕ್ಕೆರಡು ಬಾರಿ ಆರೋಗ್ಯ ಪರಿಶೀಲನೆ ಮಾಡಬೇಕು. ಹೊರ ಜಿಲ್ಲೆಯಿಂದ ಬಂದಿರುವವರ ಮೇಲೆ ವಿಶೇಷ ಗಮನವಿರಬೇಕು ಎಂದು ವೈದ್ಯಾಧಿಕಾರಿಗಳಿಗೆ ಸೂಚಿಸಿದರು.
ಎಲ್ಲರೂ ಸಮಾರೋಪಾದಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೇವಲ ಸೇವೆ ಮಾಡಿದರೆ ಸಾಲದು, ನಿಮ್ಮಗಳ ಆರೋಗ್ಯ ಅತಿ ಮುಖ್ಯ. ನೀವುಗಳು ಕೂಡ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಪ್ರತಿಯೊಬ್ಬರೂ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಬಳಸಬೇಕು ಎಂದರು. ಆಶಾ ಕಾರ್ಯಕರ್ತರು ನಮ್ಮ ವರ್ಕ್ ಟಾಸ್ಕ್ ಫೋರ್ಸ್ ಕಮಿಟಿ ಅವ್ರಿಗೆ ಯಾವುದೇ ತಾಲೂಕು ಮಟ್ಟದಿರ್ಬೋದು, ಪಂಚಾಯತಿ ಮಟ್ಟದಿರ್ಬೋದು, ಇಲ್ಲ ಜಿಲ್ಲಾ ಮಟ್ಟದಲ್ಲೇ ಇರ್ಬೋದು, ಇಲ್ಲ ಗ್ರಾಮೀಣ ಮಟ್ಟದಲ್ಲಿರ್ಬೋದು, ಅವ್ರಿಗೆ ಮೊದಲನೇ ಆದ್ಯತೆ ಇಟ್ಕೊಂಡು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಗೇರ್ಸ್ಗಳನ್ನ ಕೊಡೋದಿರ್ಬೋದು, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅನುಕೂಲ ವ್ಯವಸ್ಥೆ ಪಡಿಸೋದ್ರಲ್ಲಿ ನಾವು ಮುಂದಾಗಬೇಕು ಅಂತ ಅದನ್ನೆಲ್ಲ ಮಾಡ್ಕೊಬಂದಿದ್ದಾರೆ. ಎ ಸಿ ಅವರು ಈಸ್ ಡೂಯಿಂಗ್ ಎ ಗುಡ್ ಜಾಬ್, ತಹಶೀಲ್ದಾರ್ ಅವರು ಕೂಡ ಭಾಳಷ್ಟು ಗಮನ ಹರಿಸಿಕೊಂಡು ಕೆಲಸ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರಿಂದ ಏನು ಜಾಗೃತಿ ಮೂಡಿಸಿದ್ದೀರಾ ಅದು ಒಂದು ಕಡೆ, ನಮಗೆಲ್ಲ ಒಂದು ಕಡೆ ನಮ್ಮ ಕಾರ್ಯ ಕೆಲಸಕ್ಕೆ ಅನುಕೂಲ ಆಗ್ತಿದೆ ಅನ್ನೋ ಒಂದು ಭಾವನೆ ಹೇಳ್ತಾರೆ. ಸೊ ಹಾಗಾಗಿ ಇಟ್ ಇಸ್ ಎ ಗ್ರೂಪ್ ಎಫರ್ಟ್, ನೀವು ನಾವು ಮತ್ತು ನಮ್ಮ ಸಿಬ್ಬಂದಿಗಳು, ಸರ್ಕಾರದ ಸಿಬ್ಬಂದಿಗಳು ಎಲ್ಲರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ಕೆ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಇಟ್ಸ್ ಜಸ್ಟ್ ಫಾರ್ ದ ನೇಷನ್ ಕಾಸ್. ಸೊ ಎಲ್ಲ ಮಾಡಿದ್ದೀವಿ. ಸೊ ಹಾಗಾಗಿ ಇವತ್ತೆಲ್ಲ ಒಂದು ಮಟ್ಟಕ್ಕೆ ಚೆನ್ನಾಗಿ ನಡೀತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಏನಾದ್ರು ಒಂದು ಸಣ್ಣ ಪುಟ್ಟ ಲೋಪದೋಷಗಳು, ಯಾಕಂದರೆ ಎಲ್ಲ ಹೊಸದು ನಮಗೆ, ಇದು ಯಾವತ್ತೂ ನಮಗೆ ರುಟೀನಲ್ಲಿ ಇಲ್ಲದೆ ಇರೋದಂಥದ್ದಿಲ್ಲ, ಹೊಸದು. ಹಾಗಾಗಿ ಎಲ್ಲರೂ ಸಣ್ಣ ಪುಟ್ಟ ಲೋಪದೋಷಗಳು ಕಾಣ್ಕೊಂಡ್ರೆ ಖಂಡಿತವಾಗ್ಲೂ ಅದನ್ನು ಮಾಹಿತಿ ತಲುಪಿಸಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಏನು ತೀರ್ಮಾನ ತಗೋಬೇಕು ಅದನ್ನು ತಗೋದು. ತಾಲೂಕಿನಲ್ಲಿ COVID-19 ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಸಮಿತಿಗಳನ್ನು ರಚಿಸಲಾಗಿದೆ. ಆಶಾ ಕಾರ್ಯಕರ್ತೆಯರು, ವೈದ್ಯರು, ಪೊಲೀಸ್, ತಾಲೂಕು ಆಡಳಿತ, ವೈದ್ಯರು ಸಮಾರೋಪಾದಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಹಸೀಲ್ದಾರ್ ಶಿರಿಂತಾಜ್ ಮಾಹಿತಿ ನೀಡಿದರು. ಸುಮಾರು 3,000 ಜನರು ಹೊರ ಜಿಲ್ಲೆಯಿಂದ ಬಂದಿದ್ದಾರೆ, ಎಲ್ಲರೂ ಕ್ಷೇಮವಾಗಿದ್ದಾರೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ತಿಳಿಸಿದರು. ಡ್ಯೂಟಿ ಮಾಡ್ತಾ ಇದೆ, ಒಬ್ಬ ರಕ್ಷಣೆ ಮಾಡಿಕೊಂಡು ನಮ್ಮ ಟೀಮ್ ಅನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಆಸ್ಪತ್ರೆ ರನ್ ಆಗಬೇಕು, ಜನರಿಗೂ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ 3 ಟೀಮ್ ಮಾಡಿ, ಒಂದು ಟೀಮ್ ಮಾಡ್ತೀವಿ, ಒಂದು ಟೀಮ್ ವರ್ಕ್ ಮಾಡಿದ್ಮೇಲೆ ಅವರು ರೆಸ್ಟಲ್ಲಿ ಇರ್ತಾರೆ, ಇನ್ನೊಂದು ಸೆಕೆಂಡ್ ಟೀಮ್ ಬರುತ್ತೆ, ಸೆಕೆಂಡ್ ಟೀಮ್ ಹೋದ್ಮೇಲೆ ಥರ್ಡ್ ಟೀಮ್. ಅದರಲ್ಲಿ ಫಸ್ಟ್ ಟೀಮ್ ಮಾಡಿದವರು 14 ದಿನ ಕ್ವಾರಂಟೈನ್ ಇರಲೇಬೇಕಾಗುತ್ತೆ, ಹಾಸ್ಪಿಟ್ಲಿ ಕೆಲಸ ಮಾಡಿ ಅದನ್ನು ಇನ್ಫೆಕ್ಷನ್ ಇದ್ರೆ ಗೊತ್ತಾಗುತ್ತೆ. ಬಳ್ಳಾರಿ ಜಿಲ್ಲೆ ಮಹಿಳೆ ತನ್ನ ಮಗು ಸ್ವಗ್ರಾಮದಲ್ಲಿ ಆರೋಗ್ಯ ತಪ್ಪಿರುವ ಕಾರಣ ಅಲ್ಲಿಗೆ ತೆರಳಲು ಮನವಿ ಮಾಡಿಕೊಂಡಾಗ ಸಂಸದರು ನಿಯಮಾನುಸಾರ ಕಳುಹಿಸಿಕೊಡಲು ತಿಳಿಸಿದರು. ಶಾಸಕ HK ಕುಮಾರಸ್ವಾಮಿ, ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್, DYSP ಗೋಪಿ, APMC ಅಧ್ಯಕ್ಷ KS ಮಂಚೇಗೌಡ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ಬೂದಿ ಮುಚ್ಚಿದ್ದ ಕೆಂಡದಂತಿದ್ದ ಭಿನ್ನಮತ ಸ್ಫೋಟಗೊಂಡು ಸಂಸದರು ಹಾಗೂ ಅಧಿಕಾರಿಗಳ ಎದುರಲ್ಲಿ JDS ರಾಜ್ಯಾಧ್ಯಕ್ಷ ಹಾಗೂ ಜಿಲ್ಲಾ APMC ಅಧ್ಯಕ್ಷರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಆಲೂರಿನಲ್ಲಿ ನಡೆದಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಆಲೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ನಿರಾಶ್ರಿತರ ತಾಣಗಳಿಗೆ ಭೇಟಿ ನೀಡಿ ಹೊರಗಡೆ ಬಂದ ಸಂದರ್ಭದಲ್ಲಿ ಜಿಲ್ಲಾ APMC ಅಧ್ಯಕ್ಷ ಹಾಗೂ ತಾಲೂಕು JDS ಅಧ್ಯಕ್ಷ KS ಮಂಜೇಗೌಡ ಅವರನ್ನು ಕರೆದು ಶಾಸಕ HK ಕುಮಾರಸ್ವಾಮಿ ಅವರ ಜೊತೆ ಸರಿಯಾಗಿ ಹೊಂದಾಣಿಕೆಯಿಂದ ಕೆಲಸ ಮಾಡುತ್ತಿಲ್ಲ, ಸರಿಯಾಗಿ ಕೆಲಸ ಮಾಡಿಕೊಂಡು ಹೋಗಿ ಎಂದು ಸೂಚಿಸಿದರು. ನಂತರ ಮಂಜೇಗೌಡರು ಶಾಸಕರನ್ನ ಇಂದು ಕಡೆಗಣಿಸಿ ಯಾವ ಕೆಲಸವನ್ನು ಮಾಡಿಲ್ಲ, ಶಾಸಕರನ್ನ ನಮ್ಮನ್ನೇ ಕಡೆಗಣಿಸುತ್ತಿದ್ದಾರೆ, ಅವರನ್ನ ಇಲ್ಲಿಗೆ ಕರೆಸಿ ನೇರವಾಗಿ ಮಾತನಾಡೋಣ, ಶಾಸಕರು ನನ್ನ ಮೇಲೆ ಇಲ್ಲಸಲ್ಲದ ಬಗ್ಗೆ ಚಾಡಿ ಹೇಳುತ್ತಿದ್ದಾರೆ ಎಂದು ನೇರವಾಗಿ ಆರೋಪಿಸಿದರು. ಅಲ್ಲಿಗೆ ಬಂದ ಶಾಸಕ HK ಕುಮಾರಸ್ವಾಮಿ, ನಿಮ್ಮ ಮೇಲೆ ಚಾಡಿ ಹೇಳಿಲ್ಲ, ಇರುವ ವಿಚಾರವನ್ನ ನೇರವಾಗಿ ಹೇಳಿದ್ದೇನೆ ಅಷ್ಟೇ ಎಂದರು. ಯಾ MP ಕೂಡ ಎಲ್ಲೂ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬನ್ನಿ, ಯಾರು ವಿಸಿಟ್ ಮಾಡ್ತಾ ಇಲ್ಲ, ಬೇಕಾದ್ರೆ ಯು ಗೋ ಅಹೆಡ್ ಚೆಕ್ ಎವ್ರಿ ಒನ್, ದರ್ ಆರ್ 28 ಡಿಸ್ಟ್ರಿಕ್ಟ್ಸ್ ಇನ್ ಆರ್ ಸ್ಟೇಟ್, ಒಬ್ಬನೇ ಒಬ್ಬ MP ಬಂದು ವಿಸಿಟ್ ಮಾಡಿದಾನೆ ಅನ್ನೋದು ತೋರಿಸ್ಬಿಡಿ ನೀವು ನಾಳೆ ಮಾಹಿತಿ ನಾನು ಕೊಡ್ತೀನಿ. ಆಲೂರು ತಾಲೂಕಿನಲ್ಲಿ ಶಾಸಕರು ಮಾಡಿದ ಕೆಲಸವನ್ನ ನಾನು ಮಾಡುತ್ತಿದ್ದೇನೆ, ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಹಗಲು ರಾತ್ರಿ ಎನ್ನದೇ ಸ್ಪಂದಿಸಿ ಪಕ್ಷ ಸಂಘಟಿಸುತ್ತಿದ್ದಾರೆ, ಸಂತೆಯ ವಿಚಾರವನ್ನ ಮುಂದಿಟ್ಟುಕೊಂಡು ಶಾಸಕರು ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ, ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆಲೂರಿನ ಜನರು ಅರಿತಿದ್ದಾರೆ. ಸುಮಾರು 20 ವರ್ಷಗಳಿಂದಲೂ ಸಂತೆ ಸ್ಥಳಾಂತರಕ್ಕೆ ಹೋರಾಟ ಮಾಡಿಕೊಂಡು ಬಂದಿದ್ದೇನೆ, ಯಾವ ಜನಪರವಾದ ಕೆಲಸ ಮಾಡದ ನೀವು ನನ್ನ ಮೇಲೆ ಇಲ್ಲಸಲ್ಲದ ಚಾಡಿ ಹೇಳುತ್ತಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವರಿಬ್ಬರ ನಡುವೆ ಮುಸುಕಿನ ಗುದ್ದಾಟ ಇಂದು ನೆನೆಯದಲ್ಲ, ಹಲವು ದಿನಗಳಿಂದಲೂ ಶಾಸಕ HK ಕುಮಾರಸ್ವಾಮಿ ಅವರ ಕಾರ್ಯವೈಖರಿಯ ಬಗ್ಗೆ ಮಂಜೇಗೌಡರು ನೇರವಾಗಿಯೇ ತರಾಟೆಗೆ ತೆಗೆದುಕೊಂಡರು.
40 ವರ್ಷದ ರಾಜಕಾರಣದಲ್ಲಿ ಎಂದೂ ಕೂಡ ಈ ರೀತಿಯ ಮುಜುಗರಕ್ಕೆ ಒಳಗಾಗಿರಲಿಲ್ಲ. ಪಕ್ಷದ ವಿಷಯ ಬಂದಾಗ ಯಾವುದೇ ರಾಜಿ ಮಾಡಿಕೊಳ್ಳದೆ ಪಕ್ಷಕ್ಕಾಗಿ ಹಗಲಿರುಳು ದುಡಿದು ಪಕ್ಷವನ್ನ ಸಂಘಟಿಸಿದ್ದೇನೆ. ತಾಲೂಕಿನ ಅಭಿವೃದ್ಧಿ ವಿಚಾರ ಬಂದಾಗ ಶಾಸಕರ ಜೊತೆ ಸಂಘರ್ಷ ಕೇಳಿದ್ದು ನಿಜ. ವೈಯಕ್ತಿಕವಾಗಿ ಶಾಸಕ ಕುಮಾರಸ್ವಾಮಿ ಅವರನ್ನ ಎಂದಿಗೂ ದ್ವೇಷಿಸಿಲ್ಲ ಎಂದು ತಮ್ಮ ಆಪ್ತರ ಬಳಿ ಹೇಳಿಕೊಂಡರು. ಏನೇ ಆಗಲಿ, ಸಂಸದ ಪ್ರಜ್ವಲ್ ರೇವಣ್ಣನವರು ಇವರಿಬ್ಬರ ಅಸಮಾಧಾನದ ಬಗ್ಗೆ ಅಧಿಕಾರಿಗಳ ಎದುರಿನಲ್ಲಿ ಕೇಳಬಾರದಿತ್ತು. ಅವರದೇ ಆದ ವೇದಿಕೆ ಇದ್ದು ಅಲ್ಲಿ ಚರ್ಚೆ ಮಾಡಬಹುದಿತ್ತು. ಮಂಜೇಗೌಡರು ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಅಧಿಕಾರಿಗಳ ಎದುರಿನಲ್ಲಿ ಅವಮಾನಿಸಿರುವುದು ಸರಿಯಲ್ಲ, ಈ ರೀತಿ ಆಗಬಾರದಿತ್ತು ಎನ್ನುವ ಮಾತು ಕೆಲವು ಕಾರ್ಯಕರ್ತರ ಅಭಿಪ್ರಾಯವಾಗಿತ್ತು. ಜನರಲ್ ಆಗ್ತಾನೆ ಯಾಕೆ ಮಾತಾಡ್ಬೇಕು ನೀವು? ಒಂದು ನಿಮಿಷ ಆ ಟೈಮಲ್ಲಿ ಏನೋ ನನಗೆ ಆಗ್ಲಿಲ್ಲ ಬರ್ಲಿ ಅಂದ್ಬಿಟ್ಟು ಬನ್ನಿ ಸಾಹೇಬ್ರೆ, ಆಯ್ತು ನೋಡಿ ಸಾರಿ, ನಮ್ಮ ಇಷ್ಟ ಇನ್ನಿಷ್ಟ ಯಾರು ಬರಲ್ಲ ಇಲ್ಲಿ. ಮನುಷ್ಯ ತಡೀರಿ ಕುಮಾರಣ್ಣ, ಈಗ ನೋಡಿ ಇದು ಒಂದು ಅವಕಾಶ, ಒಂದ್ ಸೇವೆ ಸಲ್ಲಿಸೋದ ಕರ್ತವ್ಯ ನಮ್ಗೊಳ್ಳಲಿರುತ್ತೆ. ಗುಜರಾತ್ನಲ್ಲಿ ಕೊರೋನಾ ಭೀತಿಯಿಂದ ಆಲೂರು ತಾಲೂಕಿನ ಆಳ್ವಳ್ಳಿ ಗ್ರಾಮದ ಕೆಲ ಯುವಕರು ಗುಜರಾತ್ನಲ್ಲಿ ವಾಸವಿದ್ದ ಮನೆಯನ್ನ ಮಾಲೀಕರು ಖಾಲಿ ಮಾಡಿಸಿದ್ದರಿಂದ ಅವರು ವಾಪಸ್ ಬರಲಾಗದೆ ತೊಂದರೆ ಅನುಭವಿಸುತ್ತಿರುವ ಬಗ್ಗೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದರು. ಇದರ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಹಾಗೂ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವರು ತಕ್ಷಣ ಸ್ಪಂದಿಸಿ ಅವರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಲೋಕೇಶ್ ಕದಾಳು ತಿಳಿಸಿದರು. ಆಲೂರು ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಆಲೂರು ತಾಲೂಕಿನ ಕೆಲ ಯುವಕರು ಹಲವು ವರ್ಷಗಳಿಂದ ಗುಜರಾತ್ನಲ್ಲಿ ಬೇಕರಿ ನಡೆಸುತ್ತಿದ್ದರು. ಕೊರೋನಾ ಹಿನ್ನೆಲೆಯಲ್ಲಿ ಅಲ್ಲಿಯ ನಿವಾಸಿಗಳು ಇವರು ಬಾಡಿಗೆ ಇದ್ದ ಮನೆಯನ್ನ ಖಾಲಿ ಮಾಡಿಸಿದ್ದರಿಂದ ಅವರಿಗೆ ವಸತಿ ಹಾಗೂ ಊಟದ ವ್ಯವಸ್ಥೆಗೆ ತುಂಬಾ ತೊಂದರೆಯಾಗಿದ್ದರಿಂದ ಈ ಯುವಕರು ತಮಗಾಗುತ್ತಿರುವ ತೊಂದರೆಯ ಬಗ್ಗೆ ತಮ್ಮ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ನಾವುಗಳು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಹಾಗೂ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವರಿಗೆ ವಿಷಯ ತಿಳಿಸಿದಾಗ ಅವರು ತಕ್ಷಣ ಸ್ಪಂದಿಸಿ ಅವರಿಗೆ ಯಾವುದೇ ತೊಂದರೆಯಾಗದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಅವರಿಗೆ ಆಲೂರು ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಅಳ್ವಳ್ಳಿಯ ಗ್ರಾಮದಿಂದ ಗುಜರಾತ್ನ ರಾಜ್ಯದಲ್ಲಿ ಹೋಗಿ ಅಲ್ಲಿ ಕರೋನಾ ಒಂದು ಮಾರಕ ರೋಗಕ್ಕೆ ಸಿಕ್ಕಿ ಹಾಕೊಂಡಿರುವಂತಹ ಸಂದರ್ಭದಲ್ಲಿ ಅದು ವಾಟ್ಸಪ್ನಲ್ಲಿ ಅವರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇತ್ತು. ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಜೆ ಪಿ ನಡ್ಡಾಜಿಯವರು ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಂತೋಷ್ ಜಿ ಅವರ ಗಮನಕ್ಕೆ ತಂದಾಗ ಅವರು ಕೇವಲ 20 ನಿಮಿಷದಲ್ಲಿ ಅವರ ಇರತಕ್ಕಂತಹ ಮನೆಗೆ ರೇಷನ್ ಕೊಡೋವಂಥ ವ್ಯವಸ್ಥೆಯನ್ನು ಮತ್ತು ಅವರು ವಾಸ ಮಾಡೋದಕ್ಕೆ ಬೇರೆ ಮನೆಯನ್ನು ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಿಜೆಪಿ ಮುಖಂಡ ಎಚ್ ಬಿ ಧರ್ಮರಾಜ್ ಮಾತನಾಡಿ ಆಲೂರು ತಾಲೂಕಿನ ಕೆಲ ಯುವಕರು ಗುಜರಾತ್ನಲ್ಲಿ ಬೇಕರಿ ನಡೆಸುತ್ತಿದ್ದು ಕೊರೋನಾ ಎಫೆಕ್ಟ್ನಿಂದ ಊಟ ವಸತಿ ಇಲ್ಲದೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದರು. ನಾವುಗಳು ನಮ್ಮ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಾಗ ಅವರು ತಕ್ಷಣ ಸ್ಪಂದಿಸಿ ನೊಂದ ಯುವಕರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದು ಈಗ ಅಲ್ಲಿ ಚೆನ್ನಾಗಿದ್ದಾರೆ, ಕುಟುಂಬಸ್ಥರು ಭಯಪಡುವ ಅವಶ್ಯಕತೆ ಇಲ್ಲ ಎಂದರು. ಗಮನಕ್ಕೆ ತಂದಾಗ ಅವರು ಗುಜರಾತ್ನಲ್ಲಿ ಏನಿದ್ದಾರೆ ಅವರಿಗೆ ಅಲ್ಲಿಯೇ ಇರೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆಯೇ ಅವರಿಗೆ ಏನು ಆಹಾರ ಪದಾರ್ಥ ಬೇಕಾಯಿತು, ಅವರ ಸೌಕರ್ಯ ಏನು ಬೇಕಾಯಿತು, ಅವರಿಗೆ ಆರೋಗ್ಯದ ದೃಷ್ಟಿ ಏನು ಬೇಕಾಯಿತು, ಅವೆಲ್ಲ ವ್ಯವಸ್ಥೆಗಳನ್ನು ನಮ್ಮ ಏನು ಬಿ ಜೆ ಪಿಯ ರಾಷ್ಟ್ರದ ಮೂಲಕ ಹಾಗೂ ಗುಜರಾತಿನ ಸರ್ಕಾರದ ಮೂಲಕ ಹಾಗೆ ಗುಜರಾತಿನ ಎಮ್ ಎಲ್ ಎ ಅವರು ಸಹ ಅವರಿಗೆ ಸ್ಪಂದಿಸಿ ಅಲ್ಲಿಗೆ ಹೋಗಿ ಅವರು ತಕ್ಷಣವೇ ಒಂದು 20 ನಿಮಿಷದೊಳಗೆ ಕಾರ್ಯ ಪ್ರವೃತ್ತರಾಗಿ ಅವರಿಗೆ ಒಂದು ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಇದಕ್ಕೆ ನಮ್ಮ ಕೃತಜ್ಞತೆ ಇದೆ ಅವರಿಗೆ. ಗುಜರಾತ್ನಲ್ಲಿರುವ ಕೆಲ ಯುವಕರು ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಆಹಾರ ಧಾನ್ಯ ಹಾಗೂ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿದ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ನಡ್ಡಾ ಹಾಗೂ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ನಮ್ಮ ಕರಗೆ ಹೋಗೊಟ್ಟು ನಮಗೆ ಆಹಾರ ಸೌಲಭ್ಯ ಒದಗಿಸಿದ ಬಿಜೆಪಿ ಕಾರ್ಯಕರ್ತರಿಗೆ ಧನ್ಯವಾದಗಳು, ಮತ್ತು ಸಂತೋಷ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್.
ಕೋವಿಡ್ 19 ಹಿನ್ನೆಲೆಯಲ್ಲಿ ತೆರೆಯಲಾಗಿರುವ ಎಸ್ಐಸಿ ಹಾಗೂ ನಿರ್ಗತಿಕ ಕೇಂದ್ರಗಳಿಗೆ ಉಪವಿಭಾಗಾಧಿಕಾರಿ ಡಾಕ್ಟರ್ ನವೀನ್ ಭಟ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ಹೋಮ್ ಕ್ವಾರಂಟೈನ್ ನಲ್ಲಿ ಇರುವ ಜನರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು. ಹೊಳೆನರಸೀಪುರಕ್ಕೆ ಭೇಟಿ ನೀಡಿದ ಉಪವಿಭಾಗಾಧಿಕಾರಿ ಡಾಕ್ಟರ್ ನವೀನ್ ಭಟ್ ಐಸೋಲೇಷನ್ ವಾರ್ಡ್, ಕೊರೋನಾ ಸಸ್ಪೆಕ್ಟ್ ವಾರ್ಡ್, ಹೋಮ್ ಕ್ವಾರಂಟೈನ್ಗಳಿಗೆ ಭೇಟಿ ನೀಡಿ ತಾಲೂಕಿನಲ್ಲಿ ಕೊರೋನಾ ಸೋಂಕು ಹರಡದಂತೆ ಅಗತ್ಯ ಕ್ರಮ ಕೈಗೊಳ್ಳಿರುವ ಬಗ್ಗೆ ಪರಿಶೀಲನೆ ನಡೆಸಿದರು. ತಾಲೂಕಿನಲ್ಲಿ ತಹಸೀಲ್ದಾರ್ ಮತ್ತು ಆರೋಗ್ಯಾಧಿಕಾರಿ ಪುರಸಭೆಯ ಅಧಿಕಾರಿಗಳು ಉತ್ತಮವಾದ ಕೆಲಸ ನಿರ್ವಹಿಸುತ್ತಿರುವುದನ್ನು ಗಮನಿಸಿದರು. ಹೊಳೆನರಸೀಪುರ ತಾಲೂಕಿನ ಎಸ್ ಅಂಕನಹಳ್ಳಿಯಲ್ಲಿರುವ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಐಸೋಲೇಷನ್ ವಾರ್ಡ್ ಮಾಡಿರುವುದನ್ನು ಉಪವಿಭಾಗಾಧಿಕಾರಿ ನವೀನ್ ಭಟ್ ಪರಿಶೀಲಿಸಿದರು. ನಂತರ ತರಕಾರಿ ಮಾರುಕಟ್ಟೆಗೆ ಭೇಟಿ ನೀಡಿ ಬೆಳಗ್ಗೆ ಸಮಯದಲ್ಲಿ ಸ್ವಲ್ಪ ಜನ ಮಾತ್ರ ಬಿಡಬೇಕು, ನಂತರ ಅವರನ್ನು ಹೊರಗೆ ಕಳುಹಿಸಿ ಮತ್ತೆ ಸ್ವಲ್ಪ ಜನ ಬಿಡುವ ವ್ಯವಸ್ಥೆ ಮಾಡಿ ಸಾಮಾಜಿಕ ಅಂತರವನ್ನು ಜಾಗರೂಕತೆಯಿಂದ ಕಾಪಾಡಿ ಎಂದು ಹೇಳಿದರು. ಇಂಜೆಕ್ಷನ್ ಕೊಡಕ್ ಮಾಡ್ತಾರೆ, ನಿಮ್ದು ಶುಗರ್ ಟೆಸ್ಟಿಂಗ್ ಮಾಡ್ತಾರೆ, ಶುಗರ್ ಯಾವ ಡಾಕ್ಟರ್. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್, ಟಿಹೆಚ್ಒ ರಾಜೇಶ್, ಆರೋಗ್ಯಾಧಿಕಾರಿ ಲಕ್ಷ್ಮೀಕಾಂತ್, ಇಒ ಯೋಗೇಶ್, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜು, ತಾಲೂಕು ಗ್ರಾಮಲೆಕ್ಕಿಗರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಹೊಳೆನರಸೀಪುರ. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಬ್ರಾಂಡೆಡ್ ಜ್ಯುವೆಲ್ರಿ ಶೋ. ಇದೇ ಮಾರ್ಚ್ 13-17 ನಮ್ಮ ಹಾಸನ್ ಶೋರೂಮ್ನಲ್ಲಿ ಮಾತ್ರ ಗೋಲ್ಡ್, ಡೈಮಂಡ್ ಮತ್ತು ಪ್ರೆಷಿಯಸ್ ಜೆಮ್ ಜ್ಯುವೆಲ್ರಿಯ ವಿಶೇಷ ಪ್ರದರ್ಶನ ಹಾಗೂ ಮಾರಾಟ. ಪಡೆಯಿರಿ ರೂಪಾಯಿ 125 ಕಡಿತ ಪ್ರತಿ ಗ್ರಾಮ್ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ನ ಮೇಲೆ ಮತ್ತು ಶೇಕಡ 20% ಕಡಿತ ವಜ್ರದ ಮೌಲ್ಯದ ಮೇಲೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅರಕಲಗೂಡು ತಾಲೂಕಿಗೆ ಬೇರೆ ದೇಶ ಮತ್ತು ಬೇರೆ ರಾಜ್ಯದಿಂದ ಹಾಗೂ ಹೊರ ಜಿಲ್ಲೆಗಳಿಂದ ಒಟ್ಟು 8,457 ಮಂದಿ ಬಂದಿದ್ದು, ಅದರಲ್ಲಿ 182 ಮಂದಿಯನ್ನು ಹೋಮ್ ಕ್ವಾರಂಟೈನ್ನಲ್ಲಿ ಇರುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ ತಿಳಿಸಿದರು. ಒಟ್ಟು 8,457 ಮಂದಿ ಬಂದಿದ್ದು, ಅದರಲ್ಲಿ 182 ಮಂದಿಯನ್ನು ಹೋಮ್ ಕ್ವಾರಂಟೈನ್ನಲ್ಲಿ ಇರುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಾಲೂಕು ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿ, ದೇಶದಾದ್ಯಂತ ಜಾರಿಗೊಂಡ ಲಾಕ್ಡೌನ್ ಹಿನ್ನೆಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಕಡೆ ನೆಲೆಸಿದ್ದವರು ಊರಿಗೆ ಬಂದಿದ್ದಾರೆ. ಪಟ್ಟಣ ಸೇರಿದಂತೆ ಇಡೀ ತಾಲೂಕಿನಾದ್ಯಂತ ಆರೋಗ್ಯ ಇಲಾಖೆ, ಅಂಗನವಾಡಿ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಇದರಲ್ಲಿ 18 ಜನ ವಿದೇಶದಿಂದ ಬಂದವರು, 193 ಜನ ಹೊರ ರಾಜ್ಯದಿಂದ ಆಗಮಿಸಿದ್ದಾರೆ. ಅಲ್ಲದೆ 8,446 ಮಂದಿ ಬೇರೆ ಜಿಲ್ಲೆಯಿಂದ ಬಂದವರಾಗಿದ್ದಾರೆ. ಸಮೀಕ್ಷೆ ವೇಳೆ 94 ಮಂದಿಗೆ ಸೀಲ್ ಮತ್ತು 88 ಜನರಿಗೆ ಸ್ಟಿಕ್ಕರ್ ಹಾಕಲಾಗಿದೆ ಮತ್ತು ಹೋಮ್ ಕ್ವಾರಂಟೈನ್ನಲ್ಲಿ ಇದ್ದವರು 11 ಮಂದಿಯನ್ನು 14 ದಿನಗಳ ನಂತರ ತೆರವುಗೊಳಿಸಲಾಗಿದೆ. ತಾಲೂಕಿನಲ್ಲಿ ಯಾವುದೇ ಕೊರೋನಾ ವೈರಸ್ ಕಂಡು ಬಂದಿಲ್ಲ ಎಂದು ಮಾಹಿತಿ ನೀಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಾಲೂಕು ತಹಸೀಲ್ದಾರ್ ರೇಣುಕುಮಾರ್, ಕೊರೋನಾ ವೈರಸ್ ತಡೆಗಟ್ಟಲು ತಾಲೂಕಿನ ಅಧಿಕಾರಿಗಳ ಹೆಚ್ಚಿನ ಶ್ರಮ ವಹಿಸುತ್ತಿದ್ದು, ಸಾರ್ವಜನಿಕರು ಸರ್ಕಾರ ಹೇರಿರುವ ಕರ್ಫ್ಯೂ ಜಾರಿಯಲ್ಲಿದ್ದು, ಸಾರ್ವಜನಿಕರು ಅನಾವಶ್ಯಕವಾಗಿ ಹೊರಬರದೆ ಏಪ್ರಿಲ್ 14 ಲಾಕ್ಡೌನ್ ವ್ಯವಸ್ಥೆಯಲ್ಲಿ ಇರುವಂತೆ ಮನವಿ ಮಾಡಿಕೊಂಡರು ಮತ್ತು ಸಾರ್ವಜನಿಕರು ಕೊರೋನಾ ವೈರಸ್ ಸಂಬಂಧಿಸಿದಂತೆ 0817-5221-736 ದೂರವಾಣಿಗೆ ಮಾಹಿತಿ ನೀಡಬಹುದು ಎಂದು ತಿಳಿಸಿದರು. ಈ ರೋಗ ಕಡಿತ ಆಗ್ತಾ ಇದೆ, ಅದರ ಮುನ್ನೆಚ್ಚರಿಕೆ ಕ್ರಮವಾಗಿ ಕಟ್ಟುನಿಟ್ಟಿನ ತಡೆಗಟ್ಟಲು ಸರ್ಕಾರ 23-3-2021 ಗ್ರಾಮ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ವಿಲೇಜ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿತ್ತು.
ಆ ವಿಲೇಜ್ ಟ್ರಾನ್ಸ್ಫೋರ್ಸ್ ಸಮಿತಿ ಅವರ ಸಭೆಯನ್ನು ಈ ದಿನ ಬನ್ನೂರು ತಲೆಗಳಲ್ಲಿ ಅಂಟರಂಗಿ ದೊಡ್ಡಮಿಮ್ಮತ್ತಿ ಹೆಗ್ಗಳ್ಳಿ ಕುಳಿಕಲ್ ಕತ್ತಿಮಳೆನಳ್ಳಿ ದೊಡ್ಡಮಗ್ಗೆ ಕೊಟ್ಟಿಗೆರೆ ಅಗ್ರಹಾರ ಈ ಪಂಚಾಯಿತಿಗಳಲ್ಲಿ ಟಾಸ್ಕ್ಫೋರ್ಸ್ ಸಮಿತಿಯನ್ನು ರಿವ್ಯೂ ಮಾಡಿ ಏನೇನು ಕ್ರಮ ತಗೋಬೇಕು, ಯಾವ ರೀತಿ ಕ್ರಮ ತಗೋಬೇಕು, ಯಾವ ರೀತಿ ನೀವು ಸ್ವಚ್ಛತೆ ಕಾಪಾಡಬೇಕು, ರೋಗನ ಯಾವ ರೀತಿ ತಡೆಗಟ್ಟಬೇಕು, ಸಾರ್ವಜನಿಕ ಅರಿವು ಮೂಡಿಸೋದು ಮತ್ತು ಸಾರ್ವಜನಿಕರಲ್ಲಿ ಏನೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದವರು, ರಾಜ್ಯದಿಂದ ಬಂದವರು ಮತ್ತು ಇತರ ದೇಶದಿಂದ ಬಂದವರು ತಕ್ಷಣ ಸಮೀಕ್ಷೆ ಮಾಡಿ ಸಂಬಂಧಪಟ್ಟ ಟಿಒಚ್ ಅವರಿಗೆ ಮಾಹಿತಿ ಕೊಡುವಂತ ತಿಳಿಸಿದ್ವಿ. ಹಾಸನ ನಗರದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಸಾಮಾಜಿಕ ಅಂತರದಲ್ಲಿಯೇ ದಿನಸಿ ವ್ಯಾಪಾರವನ್ನು ಮಾಡಲಾಗುತ್ತಿದ್ರು ಕೂಡ ಆದರೆ ಪೊಲೀಸರು ಏಕಾಏಕಿ ಬಾಗಿಲು ಹಾಕಿಸಿದ್ದು ಮತ್ತೆ ಬಾಗಿಲು ತೆಗೆಯಲು ಅವಕಾಶ ಕಲ್ಪಿಸುವಂತೆ ಅಂಗಡಿ ಮಾಲೀಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಕೊರೋನಾ ಎಂಬ ವೈರಸ್ ಭಾರತದೆಲ್ಲೆಡೆ ಹರಡುವ ಭೀತಿಯಲ್ಲಿ ಸರ್ಕಾರವು ಕೆಲ ಕಾನೂನುಗಳನ್ನು ತಂದು ವ್ಯಾಪಾರ ವಹಿವಾಟುಗಳನ್ನು ನಿಗದಿತ ದಿನಗಳ ಸಮಯದಲ್ಲಿ ಮಾಡಲು ಆದೇಶ ಮಾಡಿರುವಂತೆ ವ್ಯಾಪಾರಸ್ಥರು ಕೂಡ ಸ್ಪಂದಿಸುತ್ತಾ ಸಾಮಾಜಿಕ ಅಂತರದಲ್ಲಿ ದಿನಸಿ ವ್ಯಾಪಾರವನ್ನು ಮಾಡಲಾಗುತ್ತಿದ್ದರೂ ಕೂಡ ಗುರುವಾರ ಬೆಳಗ್ಗೆ ನಗರಸಭೆ ಆಯುಕ್ತರು ಕಟ್ಟಿನಕೆರೆಯ ಎಲ್ಲ ಅಂಗಡಿಗಳನ್ನು ಮುಚ್ಚಲು ಸೂಚನೆ ನೀಡಿದ್ದು ವ್ಯಾಪಾರಕ್ಕಾಗಿ ನಿಗದಿ ಮಾಡಿರುವ ಬಸ್ ನಿಲ್ದಾಣ ಜಿಲ್ಲಾ ಕ್ರೀಡಾಂಗಣದಲ್ಲಿ ವ್ಯಾಪಾರ ಮಾಡಲು ಹೇಳಿದ್ದಾರೆ. 100 ಕೆಜಿ ಅಕ್ಕಿ ದಿನಸಿ ವಸ್ತುಗಳನ್ನು ತರುವುದು ಕಷ್ಟವಾಗಿರುವ ಹಿನ್ನೆಲೆಯಲ್ಲಿ ಈಗಿರುವ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲೇ ಸಾಮಾಜಿಕ ಅಂತರದಿಂದಲೇ ವ್ಯಾಪಾರ ಮಾಡುತ್ತಿದ್ದು ಮುಂದೆಯೂ ವ್ಯಾಪಾರ ಮಾಡಲು ಅವಕಾಶ ಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಕೊರೋನಾ ಎಂಬ ಸೋಂಕಿನಿಂದ ದೂರವಿರಲು ಸಾಮಾಜಿಕ ಅಂತರವನ್ನು ಪಾಲಿಸಬೇಕು, ಜನಜಂಗುಳಿ ಏನಾದರೂ ಕಂಡು ಬಂದರೆ ಕಟ್ಟಿನಕೆರೆ ಮಾರುಕಟ್ಟೆ ಅಂಗಡಿಯನ್ನು ಬಾಗಿಲು ಹಾಕಿಸುವುದಾಗಿ ಎಚ್ಚರಿಸಿದರು. ನಮ್ಮಲ್ಲಿ ಏನಾಗಿದೆ ಅಂದರೆ ಈಗ ದಿನಸಿ ಅಂಗಡಿಯಲ್ಲಿ ಭಾಳ ತೊಂದರೆ ಆಗಿದೆ, ತರಕಾರಿಯವರೆಲ್ಲ ಬೇರೆ ತಂದಿರೋದ್ರಿಂದ ಮಾರ್ಕೆಟಲ್ಲಿ ಕ್ರೌಡ್ ಕಮ್ಮಿ ಆಗಿದೆ, ಈಗ ಮುಂಚಿನ ಥರ ಕ್ರೌಡ್ ಆಗೋಲ್ಲ, 10 ಗಂಟೆ ಮೇಲೆ ಜನ ಯಾರೂ ಬರ್ತಾ ಇಲ್ಲ, ಇರೋದರಲ್ಲಿ ಕಾನೂನು ಪಾಲನೆ ಮಾಡಿಕೊಂಡು ಕಾನೂನು ಚೌಕಟ್ಟಿನೊಳಗೆ ವ್ಯವಹಾರ ಮಾಡಿಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಜಿಲ್ಲಾಧಿಕಾರಿಯವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇವತ್ತು ಏನಕ್ಕೆ ತೆಗೆಸಿದ್ರು ಇವತ್ತು? ಈ ದಿನ ಏನಾಗಿದೆ ಅಂದರೆ ಸಿಬ್ಬಂದಿ ವರ್ಗಕ್ಕೆ ಸರಿಯಾದ ಮಾಹಿತಿ ಇರಲಿಲ್ಲ, ಅವರು ಬಂದು DC ಆದೇಶ ಇದೆ ಅಂತ ಹೇಳಿದ್ರು, ಇಲ್ಲ ಕಟ್ಟಿನಕೆರೆ ಫುಲ್ ಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಆಯುಕ್ತರು ತಿಳಿಸಿದರು. ನಾವು ಅದಕ್ಕೆ ತರಕಾರಿಯವರು ಬೇರೆ ಮಾರ್ಕೆಟ್ ಮಾಡಿದ್ದಾರೆ, ಹಣ್ಣವರಿಗೆ ಬೇರೆ ಮಾರ್ಕೆಟ್ ಮಾಡಿದ್ದಾರೆ, ನಾವು 2,000-3,000 ದಿನಸಿ ಪದಾರ್ಥಗಳನ್ನ ಅಲ್ಲಿ ಇಲ್ಲಿ ಎತ್ಕೊಂಡು ಹೋಗಿ ಮಾರಾಟ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಈ ಸಂದರ್ಭದಲ್ಲಿ ಕಟ್ಟಿನಕೆರೆ ಮಾರುಕಟ್ಟೆಯ ಅಂಗಡಿ ಮಾಲೀಕರು ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣದಲ್ಲಿ ಕೊರೋನಾ ಸೋಂಕಿನ ಭಯದಿಂದ ಸಂತೆಯನ್ನು ತೆರವು ಮಾಡಿದ ನಂತರ ಬೇರೆ ಕಡೆ ವ್ಯವಸ್ಥೆ ಮಾಡಿದ ನಂತರ ಸಾರ್ವಜನಿಕರು ಸರದಿ ಸಾಲಿನಲ್ಲಿ ಬಂದು ಖರೀದಿಸಿದರು. ಅದೇ ರೀತಿ ಸುಮ್ಮನೆ ಬೈಕ್ನಲ್ಲಿ ಬರುತ್ತಿದ್ದಂಥ ವಾಹನಗಳನ್ನು ತಡೆದು ನಡೆದುಕೊಂಡು ಹೋಗುವಂತೆ ಪೊಲೀಸರು ಸೂಚನೆ ನೀಡಿದ್ದರು. ಬೇಕಾಬಿಟ್ಟಿಯಾಗಿ ದ್ವಿಚಕ್ರ ವಾಹನಗಳನ್ನು ಬಂದಂತಹಗಳನ್ನು ಸೀಸ್ ಮಾಡಿದರು. ಅವುಗಳನ್ನು 14 ಏಪ್ರಿಲ್ವರೆಗೂ ನೀಡುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ PSI ಅಜಯ್ ಕುಮಾರ್, ಬೇಲೂರಿಗೆ ಬರುವಂತಹ ಪಟ್ಟಣದ 4 ಕಡೆ ಸಂಪೂರ್ಣವಾಗಿ ದಿಗ್ಬಂಧನ ಹಾಕಲಾಗಿದ್ದು, ಹೊರಗಡೆಯಿಂದ ಯಾರೂ ಬರದಂತೆ ವಿಶೇಷ ಪೊಲೀಸ್ ರಚನೆಯನ್ನು ಮಾಡಲಾಗಿದ್ದು, ಬರುವಾಗ ಕಡ್ಡಾಯವಾಗಿ ಗುರುತಿನ ಚೀಟಿ ಇದ್ದರೆ ಮಾತ್ರ ಪ್ರವೇಶಾವಕಾಶ ಎಂದು ತಿಳಿಸಿದರು. ನಂತರ ಮಾತನಾಡಿದ ಪ್ರೊಬೇಷನರಿ PSI ಸವಿತಾ, 2 ದಿನಗಳ ಹಿಂದೆ ಇದ್ದಂತಹ ಗೊಂದಲವನ್ನು ಸಂಪೂರ್ಣ ತಿಳಿಗೊಳಿಸಲಾಗಿದೆ. ಒಬ್ಬೊಬ್ಬರಾಗಿ ಅಗತ್ಯ ವಸ್ತುಗಳನ್ನು ಪಡೆಯಲು ಸರದಿ ಸಾಲಿನಲ್ಲಿ ಬರಬೇಕು, ಗುಂಪು ಗುಂಪಾಗಿ ಬಂದರೆ ಲಾಠಿ ರುಚಿ ನೋಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿರುವುದಾಗಿ ಹೇಳಿದ ಅವರು, ಸಾರ್ವಜನಿಕರ ಸಹಕಾರ ಅತಿ ಮುಖ್ಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸುಮಾರು 4 ಭಾಗಗಳಲ್ಲಿ ತರಕಾರಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. HCN ನ್ಯೂಸ್ ಬೇಲೂರು. ಅವನಿಗೆ ಏನು ದಿನಸಿ ಅಂಗಡಿಗೆ ಮತ್ತೆ ತರಕಾರಿ ಅಂಗಡಿಗೆ ಮೆಡಿಕಲ್ಸ್ ಅಂತೇಳಿ ಜನ ಬರ್ತಾರೆ. ಅದಕ್ಕೆ ನಾವು ಸುತ್ತ 4 ಕಡೆ ನೆಹರು ಸರ್ಕಲ್ ಕಡೆ, ಜೆಪಿ ನಗರ, ಅಂಬೇಡ್ಕರ್ ಸರ್ಕಲ್ ಮತ್ತು ಕೆಂಪೇಗೌಡ ಸರ್ಕಲ್, 4 ಕಡೆ ಚೆಕ್ ಪೋಸ್ಟ್ ಹಾಕಿ ಅವ್ರು ಏನಾದ್ರು ತರಕಾರಿ ತೊಗೋಬೇಕಿದ್ರೆ ನೆಹರು ಸರ್ಕಲ್ದವರು ನೆಹರು ಸರ್ಕಲ್ಲೇ ತೊಗೋಬೇಕು, ಕೆಂಪೇಗೌಡದವರು ಕೆಂಪೇಗೌಡದಲ್ಲೇ, ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಜೆಪಿ ನಗರ ಜೆಪಿ ನಗರದಲ್ಲೇ. ಸೊ ಅವಾಗ ಏನಾಗುತ್ತೆ ಅಂದರೆ ವೆಹಿಕಲ್ಗಳು ಟೌನ್ಗೆ ಬರೋದು ಕಡಿಮೆ ಆಗುತ್ತೆ. ಸೊ ವೆಹಿಕಲ್ಗಳನ್ನ ಕಂಟ್ರೋಲ್ ಮಾಡೋದಂತೇಳಿ ಸುತ್ತ 4 ಕಡೆ 4 ಮಂದಿ ಹಾಕೊಂಡು ಡ್ಯೂಟಿ ಮಾಡ್ತೀವಿ. 12 ಗಂಟೆ ಏನು ಕ್ಲೋಸ್ ಇರುತ್ತೆ ಶಾಪ್ಗಳು, ಎಂದಿನಿಂದ 12 ಗಂಟೆಗೆ ಇವತ್ತು ಕ್ಲೋಸ್ ಆಗುತ್ತೆ. ಸೊ ಸಾರ್ವಜನಿಕರು ಏನು ಅಂತೇಳಿದ್ರೆ ನೀವು ಯಾವ ಕಡೆಯಿಂದ ಬರ್ತೀರಾ ಅಲ್ಲೇ ದಿನಸಿ ತೊಗೊಳ್ಳಿ. ಈಗ ನೇರ ಸರ್ಕಲಿಂದ ಅವ್ರು ಎಗೈನ್ ಪುನಃ ಟೌನ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಆ ರೀತಿ ಮಾಡೋದ್ರಿಂದ ಏನಾಗ್ತಂದ್ರೆ ವೆಹಿಕಲ್ಗಳು ಜಾಸ್ತಿ ಆಗುತ್ತೆ. ಬರ್ತಾ ಇದ್ದಾರೆ, ಯಾವುದೇ ವೆಹಿಕಲನ್ನು ಒಳಗಡೆ ಬಿಡ್ತಾ ಇಲ್ಲ, ನಾವು ಎಲ್ಲ ಲೈನಲ್ಲೇ ನಿಂತ್ಕೋತಾ ಇದ್ದಾರೆ, ತುಂಬ ನೀಟಾಗಿ ನೋಡ್ತಾ ಇದ್ದಾರೆ. ಸೊ ಒಂದು ಕಡೆ ಎಂಟ್ರಿ, ಇನ್ನೊಂದು ಕಡೆ ಎಕ್ಸಿಟ್, ಈ ಕಡೆ ಬರ್ತಾ ಇದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಅರಕಲಗೂಡಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತದನಂತರ ಬರಗೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿ ತಾಲೂಕು ಕಚೇರಿಯಲ್ಲಿ ತಾಲೂಕು ಮಟ್ಟದ ಸಭೆಯಲ್ಲಿ ಭಾಗವಹಿಸಿದ್ದರು.
ಸಭೆಯಲ್ಲಿ ಕೊರೋನಾ ವೈರಸ್ ಜಿಲ್ಲೆಯಲ್ಲಿ ಹರಡದಂತೆ ತಾಲೂಕಿನಲ್ಲಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪರಿಶೀಲಿಸಿದ ಸಂಸದರು ಉತ್ತಮವಾಗಿ ಕೆಲಸ ನಡೆದಿದೆ, ಆದರೆ ಹೊರಗಿನಿಂದ ಬರುವವರ ಮೇಲೆ ನಿಗಾ ಇಡಿ ಹಾಗೂ ಇದಕ್ಕಾಗಿ ಕಾರ್ಯಪ್ರವೃತ್ತರಾಗಿರುವ ಎಲ್ಲ ಇಲಾಖೆಗಳ ಕಾರ್ಯಪ್ರವೃತ್ತರಾಗಿರುವವರು ತಮ್ಮ ಆರೋಗ್ಯದ ಕಡೆ ಗಮನ ನೀಡಬೇಕು, ವೈದ್ಯರುಗಳು ಹೆಚ್ಚು ಜಾಗರೂಕರಾಗಿರಿ ಎಂದು ಸಲಹೆ ನೀಡಿದರು. ವೆಂಟಿಲೇಟರ್ ಸಿಸ್ಟಮ್ ಇದೆ, ಇನ್ನೊಂದು ವೆಂಟಿಲೇಟರ್ ಸಿಸ್ಟಮ್, ಮಿನಿಮಮ್ ಎರಡು ವೆಂಟಿಲೇಟರ್ ಸಿಸ್ಟಮ್ ಒಂದು ತಾಲೂಕಲ್ಲಿ ಇರಲೇಬೇಕು ಅಂತ ಮ್ಯಾಂಡೇಟರಿ ಮಾಡಿದ್ದೀನಿ ನಾನು. ಹಾಗಾಗಿ ಅದಕ್ಕೆ ಖರೀದಿಗೆ ನಾವು ಆಗಲೇ ನಾನು ರಿಪೋರ್ಟ್ ಹಾಕಿ ಅದನ್ನು ರಿಪೋರ್ಟ್ ಹಾಕಿ ಒಂದು ತಾಸಿಗೆ ಒಂದು ನಮ್ಮ ಶಾಸಕರ ಕೈಯಲ್ಲಿ ಒಂದು ಮನವಿ ಕೊಡಿಸಿ ಅದನ್ನು ಖಂಡಿತವಾಗಿ ಇನ್ನೊಂದು ವೆಂಟಿಲೇಟರ್ ಸಿಸ್ಟಮ್ನ ತಂದು ಐ ಸಿ ಯುಲ್ಲಿ ಮಾಡುವಂಥ ಕರ್ತವ್ಯವನ್ನು ನಾವು ಇನ್ನೊಂದು ಎರಡು ಮೂರು ದಿನದಲ್ಲಿ ಮಾಡ್ತೀವಿ. ಯಾಕಂದರೆ ದಿಢೀರಂತ ಎಲ್ಲೂ ಸಿಗ್ತಾ ಇಲ್ಲ, ಎಕ್ವಿಪ್ಮೆಂಟ್ಸ್ಗಳು ಆಗಲಿ, ಮಾಸ್ಕ್ ಆಗಲಿ, ಸ್ಯಾನಿಟೈಸರ್ಸ್ ಆಗಲಿ, ದಿಢೀರಂತ ಎಲ್ಲೂ ಸಿಗ್ತಾ ಇಲ್ಲ. ಬಟ್ ಖಂಡಿತವಾಗ್ಲೂ ಆದಷ್ಟು ಪ್ರಯತ್ನ ಪಟ್ಟು ಈ ವಾರದೊಳಗಡೆ ಈ ನಮ್ಮ 8 ತಾಲೂಕಲ್ಲೂ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ಸಂಪೂರ್ಣವಾಗಿ ಮೆಡಿಕಲ್ ಫೆಸಿಲಿಟೀಸಲ್ಲಿ ಸಂಪೂರ್ಣವಾಗಿ ಅವರಿಗೆ ಕೊಡುವಂಥ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರೇಣುಕುಮಾರ್, ಶಾಸಕ ಐಟಿ ರಾಮಸ್ವಾಮಿ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ರವಿಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ ಮತ್ತು ಡಾಕ್ಟರ್ ಪುಷ್ಪಲತಾ, ಪೊಲೀಸ್ ಇನ್ಸ್ಪೆಕ್ಟರ್ ದೀಪಕ್ ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್, ಅರಕಲಗೂಡು. ಈಗ ಸಂಕ್ಷಿಪ್ತ ಸುದ್ದಿಗಳು. ಇಡೀ ಪ್ರಪಂಚವೇ ಕೊರೋನಾ ಎಂಬ ಭಯದಲ್ಲಿ ಮನೆಯಲ್ಲಿದ್ದರೆ ನಮ್ಮ ಹಾಸನದ ಜನತೆಗೆ ಬಿಸಿ ತಟ್ಟಿಲ್ಲ ಎಂಬಂತೆ ಎಲ್ಲೆಂದರಲ್ಲಿ ರಸ್ತೆ ಮೇಲೆ ಚಾಲನೆ ಮಾಡುವವರ ವಾಹನವನ್ನು ಪೊಲೀಸರು ಸೀಸ್ ಮಾಡಿ ದಂಡ ವಿಧಿಸುವ ಮೂಲಕ ಚುರುಕು ಮುಟ್ಟಿಸುತ್ತಿದ್ದಾರೆ. ಅದೃಷ್ಟವಶಾತ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಯಾವ ಪ್ರಕರಣ ಬಾರದಿರುವುದಕ್ಕೆ ಸ್ವಲ್ಪವಾದರೂ ನಿಟ್ಟುಸಿರು ಬಿಟ್ಟಿದ್ದಾರೆ. ವೈರಸ್ ಹರಡದಂತೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ನಿದ್ದೆಗೆಟ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಇದಕ್ಕೆ ಸಾರ್ವಜನಿಕರ ಸಹಕಾರವೂ ಅತ್ಯಗತ್ಯ. ಅನೇಕರು ಸಹಕಾರ ಕೊಟ್ಟಿದ್ದಾರೆ, ಆದರೆ ಕೆಲವರು ತಮಗೆ ಇಷ್ಟ ಬಂದಂತೆ ಇರುತ್ತಿದ್ದಾರೆ. ಈಗಾಗಲೇ ನಗರದ ಮುಖ್ಯ ರಸ್ತೆಗಳನ್ನು ಬಂದ್ ಮಾಡಲಾಗಿದ್ದರೂ ವಾಹನಗಳನ್ನು ರಸ್ತೆ ಸಂದಿ ಪಂದಿಯಲ್ಲಿ ನುಗ್ಗಿ ರಸ್ತೆ ಮೇಲೆ ಇಳಿಯುತ್ತಿದ್ದಾರೆ. ಇಂಥವರಿಗೆ ಪೊಲೀಸರು ತಕ್ಕ ಪಾಠ ಕಲಿಸಲು ಮುಂದಾಗಿದ್ದಾರೆ. ಜನಸಂದಣಿ ತಡೆಯಲು ನಗರದ ಕಠಿಣಕೆರೆ ಮಾರುಕಟ್ಟೆಯಲ್ಲಿ ನಡೆಯುತ್ತಿದ್ದ ತರಕಾರಿ ವ್ಯಾಪಾರವನ್ನು ಬಸ್ ನಿಲ್ದಾಣ, ಜಿಲ್ಲಾ ಕ್ರೀಡಾಂಗಣ, ರೈಲ್ವೆ ನಿಲ್ದಾಣ ಸೇರಿ 4 ಕಡೆಯಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು. ಹಿಂದಿನ ಮಂಗಳವಾರ ಮೊದಲ ದಿವಸ ಭರ್ಜರಿ ತರಕಾರಿ ವ್ಯಾಪಾರ ಕಂಡುಬಂದಿತ್ತು, ಆದರೆ ಗುರುವಾರ ವ್ಯಾಪಾರವಿಲ್ಲದೆ ವ್ಯಾಪಾರಸ್ಥರು ವಾಪಸ್ ಮನೆಗೆ ತೆರಳಬೇಕಾಯಿತು. ವಾರದಲ್ಲಿ 4 ದಿವಸ ಹಾಸನ ನಗರದ 4 ಭಾಗಗಳಲ್ಲಿ ಸಾಮಾಜಿಕ ಅಂತರದೊಳಗೆ ತರಕಾರಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು. ಜೊತೆಗೆ ನೋಡಿಕೊಳ್ಳಲು ಪೊಲೀಸರು ಮತ್ತು ನಗರಸಭೆ ಸಿಬ್ಬಂದಿಗಳು ಕಾಯುತ್ತಿದ್ದರು. ಮೊದಲ ದಿವಸ ಮಂಗಳವಾರ ರಶ್ ಇತ್ತು, ಆದರೆ ಗುರುವಾರ ಜನರೇ ಇಲ್ಲದೆ ಖಾಲಿ ಖಾಲಿ ಇತ್ತು. ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆಯವರೆಗೂ ತರಕಾರಿ ವ್ಯಾಪಾರ ಮಾಡಲು ಅವಕಾಶ ನೀಡಲಾಗಿದ್ದರೂ 11 ಗಂಟೆಗೆ ತೆರವು ಮಾಡಲು ಸೂಚಿಸಿದ್ದರಿಂದ ತರಕಾರಿ ವ್ಯಾಪಾರಸ್ಥರು ಕೂಡ ನಿರಾಸೆಯಲ್ಲಿ ವಾಪಸ್ ಹೋದರು. ಇನ್ನು ದಿನಸಿ ಅಂಗಡಿಯವರು ಕೂಡ ಒಂದು ದಿನ ಬಿಟ್ಟು ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಿದರು. ಹೆಚ್ಸಿಎನ್ ನ್ಯೂಸ್, ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. COVID-19 ಹಾಟ್ಸ್ಪಾಟ್ ಆಗಿರುವ ದೆಹಲಿಯ ನಿಜಾಮುದ್ದೀನ್ ಮಸೀದಿ ಕಾರ್ಯಕ್ರಮ. ಜಿಲ್ಲೆಯಲ್ಲಿ ದೆಹಲಿ ಸೋಂಕಿಲ್ಲ ಎಂದ ಜಿಲ್ಲಾಧಿಕಾರಿ ಆರ್ ಗಿರೀಶ್. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಮನವಿ. ಬೂದಿ ಮುಚ್ಚಿದ ಕೆಂಡದಂತಿದ್ದ ಆಲೂರು ಜೆಡಿಎಸ್ ಭಿನ್ಮತ ಸ್ಫೋಟ. ಸಂಸದರ ಎದುರೆ ಮಾತಿನ ಚಕಮಕಿ. ಸಮಾಧಾನ ಪಡಿಸಿದ ಪ್ರಜ್ವಲ್ ರೇವಣ್ಣ. ಗುಜರಾತ್ನಲ್ಲಿ ಸಮಸ್ಯೆಗೆ ಸಿಲುಕಿದ್ದ ಆಲೂರು ತಾಲೂಕಿನ ಯುವಕರು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ ವಿಡಿಯೋ. ತಾಲೂಕು ಬಿಜೆಪಿ ಮುಖಂಡರ ಮನವಿಗೆ ಸ್ಪಂದಿಸಿ ನೆರವು ನೀಡಿದ ರಾಷ್ಟ್ರೀಯ ನಾಯಕರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ ಹೆಚ್ಸಿಎನ್ ನ್ಯೂಸ್.